हाय फ्रेंड्स, ನಮ್ಮ ನಿಮ್ಮ ಕೋಕೋನಟ್ಸ್ ಚಾನೆಲ್ ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ, ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದ ಹಾಗೆ ನಿಮಗೆ ಗೊತ್ತಾಗಬಹುದು ಇದೊಂದು ಸೇಮಿಗೆ ಪಾಯಸ ಅಂತ. ಆದರೆ ಇದೊಂದು ನಾರ್ಮಲ್ ಸೇವಿ ನಾವು ಮಾಡುವ ತರ ಇರುವಂತಹ ಒಂದು ಸೇಮಿಗೆ ಪಾಯಸ ಅಲ್ವೇ ಅಲ್ಲ. ಖಂಡಿತ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗ್ತದೆ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಲಾಸ್ಟಿಗೆ. ಹಾಗೆ ನಿಮಗೆ ಖಂಡಿತ ಇದು ಇಷ್ಟ ಆಗ್ತದೆ. ನೀವು ಒಂದು ಸಾರಿ ಈ ಥರ ಸೇಮಿಗೆ ಪಾಯಸ ಮಾಡಿದರೆ ನೀವು ಮತ್ತೆ ಯಾವಾಗಲೂ ಯಾವಾಗ ಮಾಡೋದ್ರೂ ಈ ಸ್ಟೆಪ್ಪನ್ನು ನೀವು ಫಾಲೋ ಮಾಡೇ ಮಾಡ್ತೀರಾ. ಯಾಕಂದರೆ ಅಷ್ಟು ರುಚಿ ಇರ್ತದೆ. ನಮ್ಮ ಸೇಮಿಗೆ ಪಾಯಸದೊಂದು ಟೇಸ್ಟೇ ತುಂಬ ಚೇಂಜ್ ಆಗ್ತದೆ. ಇದರಿಂದ ಖಂಡಿತ ನೀವು ಇದನ್ನು ಕೊನೆ ತನಕ ನೋಡಿ ವಿಡಿಯೋ. ಹಾಗೆ ಈ ಥರ ಒಮ್ಮೆ ಸೇಮಿಗೆ ಪಾಯಸವನ್ನು ಟ್ರೈ ಮಾಡಿ ನನಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಹೇಗೆ ಮಾಡೋದಂತ ನೋಡುವ. ನಾನಿಲ್ಲಿ 1 ಲೀಟರಷ್ಟು ಹಾಲನ್ನು ಕುದಿಯಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲಿಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ಲಾಸ್ಟ್ ಹಾಕಿದಂತಹ ವಿಡಿಯೋ ಬ್ರೆಡ್ ಕಸ್ಟರ್ಡ್ ಪುಡ್ಡಿಂಗ್ ನೋಡಿ, ಅದಕ್ಕೆ ಒಳ್ಳೆ ಕಮೆಂಟ್ಸ್ಗಳು ಬಂದಿವೆ. ಅದನ್ನು ನಾನಿಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ನನಗೆ ತುಂಬ ಖುಷಿಯಾಗ್ತದೆ ಕಮೆಂಟ್ಸ್ ಬಂದಾಗ. ಹಾಗೆ ಈ ಕಮೆಂಟ್ಸ್ ಹಾಕಿದ ಎಲ್ಲ ಮಿತ್ರರಿಗೆ ತುಂಬ ಧನ್ಯವಾದಗಳು. ಇದೇ ಥರ ನೀವು ಪ್ರೋತ್ಸಾಹ ನೀಡ್ತಾ ಇರಿ ಮುಂದೆಯೂ. ಹಾಗೆ ನಾವು ನೋಡಿ, ಇಲ್ಲಿ ಹಾಲು ಕುದೀತಾ ಉಂಟು. ಹಾಲು ಕುದೀತಾ ಬರುವಾಗ ನಾನಿಲ್ಲಿ ಒಂದು 1/2 ಕಪ್ಪಷ್ಟು ಸೇಮಿಗೆ ಅನ್ನೋದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಇದು ಆಲ್ರೆಡಿ ರೋಸ್ಟ್ ಮಾಡಿದಂತಹ ಸೇಮಿಗೆ. ನೀವು ರೋಸ್ಟ್ ಮಾಡಿದ್ದು ಸೇಮಿಗೆ ಆದರೆ ನೀವು ಅದನ್ನು ತುಪ್ಪದಲ್ಲಿ ಸ್ವಲ್ಪ ಅಂದರೆ ಒಳ್ಳೆ ರೋಸ್ಟ್ ಮಾಡಿಕೊಳ್ಳಿ ಒಳ್ಳೆ ಕಲರ್ ಬರುವ ತನಕ. ನೋಡಿ, ಇದನ್ನು ಈಗ ನಾವು ನಾರ್ಮಲ್ ಪಾಯಸ ಮಾಡೋ ಥರನೇ ಇದನ್ನು ನಾವು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಅದು ಒಳ್ಳೆ ಸಾಫ್ಟಾಗಿ ಬರಬೇಕು ಈ ಸೇಮಿಗೆ. ನೋಡಿ, ಇಲ್ಲೀಗ ಇದು ಬೇಯ್ತಾ ಉಂಟು. ನೋಡಿ, ಇದೊಳ್ಳೆ ಸಾಫ್ಟಾಗಿ ಬಂದಿದೆ. ಇನ್ನಿದಕ್ಕೆ ನಾವು ಸಕ್ಕರೆ ಸೇರಿಸಬೇಕು. ನಾನಿಲ್ಲಿ ಒಂದು 1/2 ಕಪ್ಪಷ್ಟು ಸಕ್ಕರೆ ಸೇರಿಸ್ತಾ ಇದ್ದೇನೆ. ನಿಮಗೆ ಹೆಚ್ಚು ಬೇಕಿದ್ದರೆ ಸೇರಿಸ್ಬೋದು. ಹಾಗೆ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೂಡ ನಾವು ಇದಕ್ಕೆ ಸಿಹಿ ಸೇರಿಸಲಿಕ್ಕಿದ್ದೇವೆ. ಆದ ಕಾರಣ ಇಲ್ಲಿ ನಾನು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೇನೆ ಸಕ್ಕರೆ. ನೋಡಿ, ಇದೀಗ ಬೆಂದದ್ದು ಸಾಕು. ಇನ್ನು ನಾವು ನೆಕ್ಸ್ಟ್ ಪ್ರಾಸೆಸ್ಸಿಗೆ ಹೋಗುವ. ನೋಡಿ, ಇದು ಏನಂದರೆ, ನೋಡಿ, ಒಂದು ಪ್ಯಾನಿಗೆ ನಾನೊಂದು 4 ಟೇಬಲ್ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಇದನ್ನು ಈ ಥರ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿ ನಾವು ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹಾಗೇ ಬಿಡಬೇಕು. ನೋಡಿ, ಈ ಸಕ್ಕರೆ ಈಗ ಕರಗ್ತಾ ಬರ್ತದೆ. ನೋಡಿ ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿದೆ. ಈಗ ನೋಡು, ಕಲರ್ ಚೇಂಜ್ ಆಗಿ ಬರ್ತದೆ. ನೋಡಿ, ಈಗ ಒಂದು ಕ್ಯಾರಮಲ್ ಆಗ್ತಾ ಉಂಟು. ಇದನ್ನೇನು ತುಂಬ ಡಾರ್ಕ್ ಮಾಡಬಾರ್ದು, ಆವಾಗ ಅದು ಕಹಿ ಬರ್ತದೆ. ಇನ್ನೀಗ ಸಾಕು. ಇನ್ನು ಸ್ವಲ್ಪ ಪ್ಯಾನನ್ನು ಮೇಲಕ್ಕೆ ಎತ್ತಿ ನಾವು ಇದಕ್ಕೆ 1/4 ಕಪ್ಪಷ್ಟು ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ ಸೇರಿಸ್ತಾ ಇದ್ದೇನೆ. ಕಂಡೆನ್ಸ್ ಮಿಲ್ಕ್ ಸೇರಿಸಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಇದು ನಮ್ಮದೊಂದು ಟಾಫಿ ಇಲ್ಲಿ ರೆಡಿ ಆಗ್ತಾ ಉಂಟು. ನೋಡಿ, ನಾವಿಲ್ಲಿ ಈ ಥರ ಒಂದು ಟಾಫಿ ಮಾಡಿ ನಾವು ನಮ್ಮ ಸೇಮಿಗೆ ಪಾಯಸಕ್ಕೆ ಸೇರಿಸಬೇಕು. ಆವಾಗ ಫ್ರೆಂಡ್ಸ್ ತುಂಬ ಇದರದೊಂದು ಫ್ಲೇವರ್, ನಮ್ಮ ಪಾಯಸದೊಂದು ಫ್ಲೇವರೇ ಚೇಂಜ್ ಆಗ್ತದೆ. ನಾವು ನಾರ್ಮಲಾಗಿ ತಿನ್ನುವಂಥಕ್ಕಿಂತ ತುಂಬ ಚೇಂಜ್ ಆಗ್ತದೆ ಇದರದು. ಈಗ ನೋಡಿ, ಈ ಟಾಫಿಯನ್ನು ನಾವಿದಕ್ಕೆ ನಮ್ಮ ಪಾಯಸಕ್ಕೆ ನಾವು ಸೇರಿಸಬೇಕು. ನೋಡಿ, ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಮ್ಮ ಪಾಯಸದ ಕಲರು ಸಹ ಒಂದು, ನೋಡಿ, ಒಂದು ಕಾಫಿ ಕಲರಿಗೆ ಬರ್ತದೆ ಒಂದು. ನೋಡಿ ಫ್ರೆಂಡ್ಸ್, ನೀವು ಈ ಥರ ಪಾಯಸ ಯಾವಾಗಾದರೂ ಮಾಡಿದ್ದೀರಾ? ಮುಂಚೆ ಮಾಡಿದರೆ ನನಗೆ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಸಿಗೆ ನಾನು ತುಂಬ ವೆಯ್ಟ್ ಮಾಡ್ತಾ ಇರ್ತೇನೆ. ಹಾಗೆ ನನಗೆ ತುಂಬ ಖುಷಿಯಾಗ್ತದೆ ಕಮೆಂಟ್ಸ್ ಓದಲಿಕ್ಕೆ, ಹಾಗೆ ರಿಪ್ಲೈ ಮಾಡಲಿಕ್ಕೆ. ನೋಡಿ, ಇಲ್ಲಿ ಫೈನಲಾಗಿ ನಾನಿಲ್ಲಿ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ನಾನಿಲ್ಲಿ ಸೇರಿಸಿದ್ದೇನೆ. ಹಾಗೆ ಫ್ರೆಂಡ್ಸ್, ಖಂಡಿತ ನೀವು ಅದನ್ನೊಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲಿಗೆ ಇಷ್ಟವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನಮ್ಮ ವಿಡಿಯೋದ ನೋಟಿಫಿಕೇಷನ್ ಎಲ್ಲ ಬರ್ತದೆ. ಸೊ ಇಷ್ಟರವರೆಗೆ ವಿಡಿಯೋ ನೋಡ್ತಾ ಇರುವ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಮುಂದೆ ಒಂದು ಹೊಸ ವಿಡಿಯೋದಲ್ಲಿ ಸಿಗುವ